ನನ್ನ ಹೆಸರು ಮಟಿಲ್ಡಾ ಡಿಸೋಜಾ, ಮಾಜಿ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯಳಾಗಿದ್ದೀನಿ. ಈಗ ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಬಂದಿದ್ದೊಂದು ಕಾರಣ ಏನಂತ ಹೇಳಿದ್ರೆ, ಈ ಡಿಸೆಂಬರ್ ಒಂದು ತಿಂಗಳಿನಲ್ಲಿ 23ನೇ ತಾರೀಕಿಗೆ ಈ ಒಂದು ನಿರ್ಮಲ ವಿದ್ಯಾಸಂಸ್ಥೆ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ದಾರೆ. ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದು ಎಲ್ಲ ಸ್ಕೂಲ್ಗಳಲ್ಲೂ, ಎಲ್ಲ ಒಂದು ವಿದ್ಯಾಸಂಸ್ಥೆಗಳಲ್ಲೂ ಇವತ್ತು ಹಿಂದೂ ವಿದ್ಯಾಸಂಸ್ಥೆ ಇರ್ಬೋದು, ಮುಸ್ಲಿಮ್ಸೇ ಇರ್ಬೋದು, ಕ್ರೈಸ್ತರೇ ಇರ್ಬೋದು, ಕ್ರಿಸ್ಮಸ್ ಹಬ್ಬವನ್ನು ಎಲ್ಲರೂ ಸಂತಸವಾಗಿ ಆಚರಿಸುವಂಥ ಒಂದು ಹಬ್ಬ. ಈ ಒಂದು ಹಬ್ಬದ ಆಚರಣೆ ದಿವಸದಲ್ಲಿ ಈಗಾಗಲೇ ನಾನು ಈ ಪ್ರಾಂಶುಪಾಲರ ಹತ್ರ ಕೂಡ ಮಾತಾಡಿದ್ದೇನೆ. ಈ ವಿದ್ಯಾಸಂಸ್ಥೆಯ ಎಲ್ಲ ಫ್ಯಾಕಲ್ಟಿಯವ್ರ ಜೊತೆ ಮಾತಾಡಿದಾಗ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿರೋದು ಇಲ್ಲಿ ಓದುತ್ತಿರುವಂಥ ಒಂದು ಮಕ್ಕಳು ಅವರ ಒಂದು ಆಶೆ. ಏಕೆಂತ ಹೇಳಿದ್ರೆ 2 ವರ್ಷದಿಂದ ನಮ್ಮ ರಾಜ್ಯನೇ ಇರಲಿ, ನಮ್ಮ ದೇಶದಲ್ಲೇ ಇರಲಿ, ಈ ಒಂದು ಕೊರೋನಾ ಅಂತ ಹೇಳೋ ಒಂದು ಮಹಾಮಾರಿ ಎಲ್ಲರನ್ನ ನಾವು ಹಬ್ಬ ಮಾಡದ ರೀತಿಯಲ್ಲಿ, ಯಾವುದೇ ಒಂದು ಸಂಭ್ರಮ ಆಚರಣೆಗಳಲ್ಲಿ ನಾವು ಭಾಗಿಯಾಗದ ರೀತಿಯಲ್ಲಿ ಇರುವಂತ ಒಂದು ಸಂದರ್ಭ. ದೇವ್ರ ದಯೆಯಿಂದ ಈ ಒಂದು ಡಿಸೆಂಬರ್ ತಿಂಗಳು 2022ನೇ ವರ್ಷದಲ್ಲಿ ನಾವು 21ನೇ ವರ್ಷದಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಿದೀವಿ. ಯಾವ ಒಂದು ಅಡೆತಡೆ ಇಲ್ಲದಂತೆ ನಮ್ಮ ಚರ್ಚ್ಗಳಲ್ಲೇ ಇರಲಿ, ಮನೆಗಳಲ್ಲೇ ಇರಲಿ, ಹೊರಗಿನಲ್ಲಿ ಎಲ್ಲರ ಕಡೆನೂ ನಾವು ಆಚರಣೆ ಮಾಡಿದ್ದೀವಿ. ಈ ಸಂಸ್ಥೆಯಲ್ಲಿ ಮಕ್ಕಳು ಅವರು ಇಷ್ಟಪಟ್ಟು ಅವರ ಒಂದು ಪ್ರಿನ್ಸಿಪಲ್ ಹತ್ರನೇ ಇರಲಿ, ಅವರ ಟೀಚರ್ಸ್ ಹತ್ರ ಪರ್ಮಿಷನ್ ತಗೊಂಡು ಅವರು ಒಂದು ಹಬ್ಬದ ಆಚರಣೆ ಮಾಡಬೇಕು ಅಂತ ಮಕ್ಕಳು ಕೇಳ್ಕೊಂಡಿದ್ದಾರೆ. ಆ ಮಕ್ಕಳು ಕೇಳ್ಕೊಂಡಿದ್ದಕ್ಕೆ ಇವರು ಹೇಳಿದ್ದಾರೆ, ಮ್ಯಾನೇಜ್ಮೆಂಟಿಂದ ಹೇಳಿದ್ದಾರೆ, ಕೊರೋನಾ ಇರುವಂಥ ಸಮಯ ನಾವೆಲ್ಲ ಗ್ಯಾದರಿಂಗ್ ಮಾಡೋ ಥರ ಇಲ್ಲ ಅಂತ ಹೇಳಿದ ಟೈಮ್ನಲ್ಲೂ ಕೂಡ ಮಕ್ಕಳು ಇಲ್ಲ, ನಾವು ಅದನ್ನೆಲ್ಲ ಪಾಲನೆ ಮಾಡ್ತೀವಿ, ನಮಗೊಂದು ಸಂಭ್ರಮವಾಗಿ ಆಚರಣೆ ಮಾಡೋದಕ್ಕೆ ನಮ್ಮ ಫ್ರೆಂಡ್ಸ್ಗಳ ಜೊತೆನಲ್ಲಿ ಇಲ್ಲಿ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಸ್ಕೂಲ್ನ ಮೇಲ್ವಿಚಾರಕರ ಒಂದು ಅಪ್ಪಣೆ ಮೇರೆಗೆ ಮಕ್ಕಳು ಅವರವರ ಕೈನಲ್ಲಿ ಒಂದು ಪಾಕೆಟ್ ಮನಿಯನ್ನು ಹಾಕ್ಕೊಂಡು ಕ್ಲಾಸ್ ರೂಮ್ನ ಅಲಂಕಾರ ಮಾಡೋ ರೀತಿಯಲ್ಲಿ ಮಾಡಿ ಆಮೇಲೆ ಕೇಕ್ಗಳನ್ನ ಕೊಟ್ಟು ಈ ಹಬ್ಬವನ್ನು ಆಚರಣೆ ಮಾಡಲು ಏನಾಗಿದೆ ಅಂತ ಹೇಳಿದ್ರೆ, ಈಗ ಒಂದು ಮತಾಂತರ ನಿಷೇಧ ಕಾಯ್ದೆಯನ್ನು BJP ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಂದಿರುವಂಥ ಸಮಯ, ಈ ಸಮಯವನ್ನು ನೋಡಿಕೊಂಡು ನಾವು ಇವಾಗ ಹಿಂದೂ ಧರ್ಮದವರು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಬೇರೆ ಧರ್ಮದಿಂದ ಬಂದಿದ್ದಾರೆ ಅಂತ ಹೇಳಲ್ಲ. ಯಾಕೆ ಅಂತಂದರೆ ನಾವು ಭಾರತೀಯರು, ಮೊದಲಿಗೆ ಭಾರತ ದೇಶದಲ್ಲಿ ನಡೆಯುವಂಥ ಒಂದು ಕ್ರಿಸ್ಮಸ್ ಒಂದು ಆಚರಣೆ ಇರಲಿ, ಹಿಂದೂ ಧರ್ಮದವರೇ ಆಗಿರಲಿ, ಕ್ರೈಸ್ತ ಧರ್ಮವಾಗಿರಲಿ, ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಆಚರಣೆ ಮಾಡುವಂಥ ಹಬ್ಬ ಇದು. ಆಗಿರೋ ಸಮಯದಲ್ಲಿ ಏನಾಗ್ತಾ ಇದೆ ಅಂತೇಳಿದ್ರೆ, ಕೆಲವರು ಕೋಮುವಾದವನ್ನು ಉಂಟು ಮಾಡಲಿಕ್ಕೆ ಅಂತಲೇ ಹೇಳಿ ಇದ್ದಾರೆ ಜನರು. ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿ ಹಿಂದುತ್ವ ಅಂತ ಹೇಳುವ ಒಂದು ಟ್ಯಾಗನ್ನು ಇಟ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ದಿನೇ ದಿನೇ ಚರ್ಚ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಕ್ರೈಸ್ತ ಸಭೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅವರ ಕುಟುಂಬಗಳು, ಪಾಸ್ಟರ್ಸ್ಗಳ ಅವರ ಕುಟುಂಬದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿರುವಂಥ ಎಲ್ಲ ಸನ್ಯಾಸಿನಿಯರು ಇವರೆಲ್ಲ ಇವಾಗ ಒಂದು 50-60 ವರ್ಷ ದಾಟಿರುವಂಥವ್ರು. ಇವರು ಈ ವಯಸ್ಸಿನಲ್ಲಿ ಒಂದು ಆಸ್ಪತ್ರೆ ಇಟ್ಕೊಂಡು, ಈ ಪಾಂಡವಪುರ ತಾಲೂಕಿನಲ್ಲಿ ಆಸ್ಪತ್ರೆ ಇಟ್ಕೊಂಡು, ಶಿಕ್ಷಣ ಸಂಸ್ಥೆಯನ್ನು ಇಟ್ಕೊಂಡು 50 ವರ್ಷದಿಂದ ಸೇವೆ ಮಾಡ್ತಾ ಬಂದಿದ್ದಾರೆ. ಮತಾಂತರ ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲಿ ಇಲ್ಲ. ಏಕೆ ಅಂತೇಳಿದ್ರೆ ಕ್ರೈಸ್ತ ಧರ್ಮ ಕೂಡ ಮತಾಂತರವನ್ನು ನಮಗೆ ಎಲ್ಲೂ ಹೇಳ್ಕೊಡ್ಲಿಲ್ಲ. ನಾವು ಬೈಬಲನ್ನು ಗ್ರಂಥವನ್ನು ಓದ್ತೀವಿ, ಅದೇ ರೀತಿ ಹಿಂದೂ ಧರ್ಮದವರು ಭಗವದ್ಗೀತೆಯನ್ನು ಓದ್ತಾರೆ, ಮುಸಲ್ಮಾನರು ಕುರಾನನ್ನು ಓದ್ತಾರೆ. ಯಾವ ಧರ್ಮ ಕೂಡ ಮತಾಂತರ ಮಾಡಿ ಇಲ್ಲ ಒಬ್ಬರಿಗೆ ನಾವು ಹೋಗಿ ಅವರನ್ನ ದ್ವೇಷ ಮಾಡಿ ದೌರ್ಜನ್ಯ ಮಾಡಿ ಅಂತ ಯಾವ ಧರ್ಮವೂ ಹೇಳೋದಿಲ್ಲ. ಈಗೇನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವು ಕೋಮುವಾದಿಗಳು RSS ಅಂತ ಹೇಳುವಂತ ಹೆಸರನ್ನ ಹೇಳ್ಕೊಂಡು, ಇಲ್ಲ ಬಜರಂಗ ದಳ ಅಂತ ಹೇಳ್ಕೊಂಡು, ಇಲ್ಲ ಹಿಂದೂ ಸಂಘಟನೆ ಅಂತ ಹೇಳ್ಕೊಂಡು, ಈ ಸಂಘಟನೆ ಮೂಲಕವಾಗಿ ಎಲ್ಲ ನಮ್ಮ ವಿದ್ಯಾಸಂಸ್ಥೆಗಳೇ ಇರಲಿ, ನಮ್ಮ ಸಭೆಗಳು ಚರ್ಚ್ಗಳ ಮೇಲೆ ದಾಳಿ ನಡೀತಾ ಇದೆ. ಸರ್ಕಾರಕ್ಕೆ ಏನಂತ ನೀವು ವರದಿ ಕೊಡ್ತೀರಾ? ಇದು ಆಕ್ಚುಲಿ ಸರ್ಕಾರಕ್ಕೆ ವರದಿ ಕೊಡೋದಕ್ಕಿಂತ ಮೇಲೆ, ನಿಮ್ಮ ನೀವು ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾಗಿ ನೀವೇನಾರ ಸರ್ಕಾರಕ್ಕೆ ಈ ತರ ನಮ್ಮ ಕ್ರಿಸ್ತ ಸಂಸ್ಥೆ ಮೇಲೆ ಈ ತರ ದಾಳಿ? ಖಂಡಿತವಾಗ್ಲು. ನಿನ್ನೆ ದಿವಸ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು ಶ್ರೀಮಾನ್ ಸಿದ್ದರಾಮಯ್ಯ ಅವರ ಜೊತೆನಲ್ಲೂ, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರಿದ್ದಾರೆ, ಹಾಗೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಅಬ್ದುಲ್ ಜಬ್ಬಾರ್ ಅವರು, ಈ 3 ಜನರ ಹತ್ರ ನಾನು ಇಲ್ಲಿ ನಡೆದಂಥ ವಿಷಯವನ್ನು ನಾವು ಹೇಳಿದ್ದೀವಿ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷವಂತ
ನಮ್ಮ ನಾಯಕರುಗಳು ಇದನ್ನ ಖಂಡಿತವಾಗ್ಲೂ ಖಂಡಿಸ್ತಾರೆ. ಕ್ರೈಸ್ತ ಸಮುದಾಯದ ಪರವಾಗಿ ಕೂಡ ನಾವು ಒಂದು ಕ್ರೈಸ್ತ ಮಹಿಳೆ ನಾಯಕಿಯಾಗಿ ಕ್ರೈಸ್ತರ ಪರವಾಗಿ ನಾನು ಇದನ್ನ ಖಂಡಿಸ್ತೇನೆ. ಮಸೂದೆ ಆದ್ಮೇಲೆ ಇಲ್ಲಿ ಬಿಟ್ರೆ ರಾಜ್ಯದ ಬೇರೆ ಇತರ ಕಡೆ ಏನಾರ ಈ ತರದ ನಡೀತಾ ಇದೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ಒಂದು 3 ದಿವಸದ ಹಿಂದೆ ಏನ್ ಮಾಡಿದ್ದಾರೆ, ಚರ್ಚಿಗೆ ಬೀಗ ಹಾಕಿ ಬೀಗನ ತಗೊಂಡು ಹೋಗಿದ್ದಾರೆ. ಲೋಕಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಚರ್ಚಿಗೆ ಲಾಕ್ ಮಾಡಿ ಕೀನ ತಗೊಂಡು ಹೋಗಿದ್ದಾರೆ. ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ದೇವಸ್ಥಾನಕ್ಕೆ ಚರ್ಚಿಗೆ ಬರ್ತಾ ಇದ್ದಾರೆ, ಚರ್ಚ್ ನಲ್ಲಿ ಬಂದು ಹಿಂದೂ ಭಜನೆಯನ್ನ ಹಾಡಿದ್ದಾರೆ. ಹುಬ್ಳಿನಲ್ಲಿ ನಡೆದಿರತಕ್ಕಂತ ಘಟನೆ ಇದು, ಮಸೂದೆಗೆ ಮೊದಲೇ ಇದು, ಮಸೂದೆಗೆ ಮೊದಲೇ 1 ತಿಂಗಳ ಮೊದಲಲ್ಲಿ ನಮ್ಗೆ ಹುಬ್ಳಿನಲ್ಲಿ ಏನಾಯ್ತು, ಚರ್ಚ್ ನೊಳಗಡೆ ಬಂದು ಹಿಂದೂ ಗುರು ಸ್ವಾಮೀಜಿಗಳನ್ನ ಕೂರಿಸ್ಕೊಂಡು ಶ್ರೀರಾಮ ಜಪವನ್ನ ಮಾಡಿದ್ದಾರೆ. ಇದನ್ನ ಖಂಡಿತವಾಗಿ ಖಂಡಿಸ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಇದೆಲ್ಲ ಮಾಡಬಾರದು. ನಾವು ಯಾವ ದೇವಸ್ಥಾನಕ್ಕೆ ಹೋಗಿ ನಾವು ಬೈಬಲ್ ನನ್ನ ಇಟ್ಕೊಂಡು ಹೋಗಿ ಅಲ್ಲಿ ನಾವು ಪ್ರಾರ್ಥನೆ ಮಾಡೋದಿಲ್ಲ, ಇಲ್ಲ ಯಾವುದೇ ಮಸೀದಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡೋದಿಲ್ಲ. ಅವ್ರವರಿಗೆ ಅವರವರ ಒಂದು ದೇವಸ್ಥಾನನೇ ಇರಲಿ, ಮಸೀದಿನೇ ಇರಲಿ, ಚರ್ಚ್ ಅಂತ ಹೇಳಿ ಇದೆ. ಅವರ ಸಂಪ್ರದಾಯ, ಅವರ ಸಂಸ್ಕೃತಿ, ಅವರ ಧರ್ಮ ಎಲ್ರಿಗೂ ಮುಖ್ಯ. ನಾವು ಯಾವ ಧರ್ಮವನ್ನ ಮುಂದುವರಿಸಬೇಡಿ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಬಾಳುವ ಒಂದು ದಿನಗಳು ತುಂಬಾ ಅಲ್ಪ ದಿನಗಳು. ದೇವ್ರು ನಮಗೆ ಹೇಳ್ತಾರೆ, ಈ ಲೋಕದಲ್ಲಿ ಒಂದೇ ಜೀವನ ನಮ್ಗೆ, ಆ ಒಂದೇ ಜೀವನವನ್ನ ನಾವು ದೇವರಿಗೋಸ್ಕರ ಇಡಬೇಕು ಅಂತ ಇದೆ. ಆ ದೇವರ ಸೇವೆನ ಇವತ್ತಿನ ದಿವಸ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ನಮಗೆ ಎಲ್ಲಾ ಧರ್ಮದವರು ಮುಖ್ಯವಾಗಿದ್ದಾರೆ. ನಮ್ಮ ಮಕ್ಕಳಿಗಾದ್ರೂ ಒಳ್ಳೆ ರೀತಿನಲ್ಲಿ ಮುಂದಕ್ಕೆ ನಮ್ಮ ಮಕ್ಕಳು ಹೋಗ್ಬೇಕು, ಅವರು ಒಳ್ಳೆ ಒಂದು ಸ್ಥಾನಮಾನಗಳಲ್ಲಿ ಬರಬೇಕಾಗಿದೆ. ಈ ಚಿಕ್ಕ ಹೃದಯಗಳಲ್ಲಿ ಇವತ್ತಿನ ದಿವಸನೇ ನಾವು, ನೀ ಹಿಂದೂ, ನೀ ಮುಸಲ್ಮಾನ, ನೀ ಕ್ರೈಸ್ತ ಅಂತ ಹೇಳಿ ಮಕ್ಕಳಲ್ಲಿ ಆ ಒಂದು ವಿಷ ಬೀಜವನ್ನ ಹಾಕಿ ಧರ್ಮವನ್ನ ದಯವಿಟ್ಟು ಹಾಳು ಮಾಡಬೇಡಿ. ನಾವೆಲ್ಲ ಧರ್ಮವನ್ನ ಪ್ರೀತಿ ಮಾಡ್ತೇವೆ. ಕ್ರೈಸ್ತ ಧರ್ಮದ ಬಗ್ಗೆ ನಾನು ನಿಜವಾಗ್ಲೂ ಹೆಮ್ಮೆಯಾಗಿ ಹೇಳ್ತಾ ಇದ್ದೇನೆ. ಕ್ರೈಸ್ತ ಧರ್ಮ ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರೋದು, ನಮ್ಮ ದೇಶಕ್ಕೆ ಕೊಟ್ಟಿರೋ ಕೊಡುಗೆ ಏನು ಅಂತ ಹೇಳಿದ್ರೆ, ವಿದ್ಯಾಸಂಸ್ಥೆಗಳು, ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಕ್ರೈಸ್ತರ ಕೊಡುಗೆ ಮಹಾ ಅಪಾರವಾಗಿದೆ. ಸೊ ಆಗಿರ್ಬೇಕಾದ್ರೆ ನಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಮತಾಂತರ ನಿಷೇಧ ಕಾಯ್ದೆ ಕ್ರೈಸ್ತರನ್ನ ಇಟ್ಕೊಂಡು ತಂದಿರುವಂತ ಕಾಯ್ದೆ. ಸೊ ದಯವಿಟ್ಟು ಈ ಕಾಯ್ದೆಯನ್ನು ಕೂಡ ನಾವು ಖಂಡನೆ ಮಾಡ್ತೇವೆ. ರಾಜ್ಯದಲ್ಲಿರತಕ್ಕಂತ BJP ಸರ್ಕಾರ ಇವತ್ತಿನ ದಿವಸ ಏನಂತ ಹೇಳಿದ್ರೆ, ಧರ್ಮವನ್ನ ಹೊಡಿತಾ ಇದೆ. ಧರ್ಮವನ್ನ ಹೊಡೆದು ನಮ್ಮಲ್ಲೇ ಇರಲಿ, ಈಗ ನಮ್ಮ ಮಕ್ಕಳು, ಅವರ ಒಂದು ಮುಂದಿನ ಪೀಳಿಗೆಗಳು ಕೂಡ ಈ ಒಂದು ಹಿಂದುತ್ವ ಅಂತ ಹೇಳೋ ರೀತಿನಲ್ಲಿ ಅವರನ್ನ ಅವರ ಮನಸ್ಸಿಗೆ ಹಾಕಿ ಇವತ್ತಿನ ದಿವಸ ದ್ವೇಷವನ್ನ ಕಾರುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ದಯವಿಟ್ಟು ನಾನು ಸರ್ಕಾರದಕ್ಕಾಗ್ಲಿ, ಕರ್ನಾಟಕ ಸರ್ಕಾರ ಇರಲಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ಗೃಹ ಮಂತ್ರಿಗಳಿಗೆ, ಯಾರ್ಯಾರು ಕ್ರೈಸ್ತರ ಮೇಲೆ ಈ ತರ ಒಂದು ಅಪವಾದ ಓದಿಸ್ತಿರುವಂತ ಎಲ್ಲಾ ನಾಯಕರುಗಳಿಗೂ ಹೇಳ ಬಯಸ ಮೂಲಕ ನಿಮ್ಗೆ ಏನ್ ಹೇಳ ಬಯಸ್ತೇನೆ ಅಂತ ಹೇಳಿದ್ರೆ, ಕ್ರೈಸ್ತರನ್ನ ನೀವು ಈ ರೀತಿಯಲ್ಲಿ ಸುಳ್ಳು ಆರೋಪಗಳನ್ನ ಹೊರಿಸಿ ಕ್ರೈಸ್ತರು ಮತಾಂತರ ಮಾಡ್ತಾ ಇದಾರೆ ಅಂತ ಆರೋಪವನ್ನ ದಯವಿಟ್ಟು ನಾವು ಖಂಡಿಸ್ತೇವೆ. ಇವತ್ತು ನಮ್ಮ ಪಾದ್ರಿಗಳೇ ಇರ್ಲಿ, ಸಿಸ್ಟರ್ಸೇ ಇರ್ಲಿ, ದೇವ್ರ ಸೇವೆ ಮಾಡುವಂತ ಸೇವಕರೇ ಇರ್ಲಿ, ನಮಗೆ ಯಾರಿಗೂ ಮತಾಂತರ ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಬೈಬಲ್ ನಲ್ಲಿ ಒಂದು ವಾಕ್ಯ ನಮ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯವರು ದೇಶದಾದ್ಯಂತ ನೀವು ಹೋಗಿ ಸುವಾರ್ತೆಯನ್ನ ಸಾರಿ ಅಂತ ಹೇಳಿದ್ದಾರೆ. ಆ ಸುವಾರ್ತೆ ಏನು ಅಂತ ಹೇಳಿದ್ರೆ, ಪ್ರೀತಿ, ಐಕ್ಯತೆ, ಇದನ್ನ ನಮ್ಗೆ ಹೇಳ್ಕೊಟ್ಟಿರುವಂತ ನಮ್ಮ ಯೇಸು ಸ್ವಾಮಿಯವರು. ಅದನ್ನ ನಾವು ಇವತ್ತಿನ ದಿವಸ ನಾವು ಎಲ್ಲಾ ಕಡೆ ಮಾಡ್ತಾ ಇದೀವಿ. ಸಂವಿಧಾನವನ್ನು ನಮ್ಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲೇ ನಮ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ರೈಟ್ ಟು ಪ್ರೀಚ್, ರೈಟ್ ಟು ಪ್ರಾಕ್ಟೀಸ್, ರೈಟ್ ಟು ಪ್ರಪಗೇಟ್ ಅಂತ ಹೇಳಿದೆ. ಸೊ ನಮಗೆ ಈ ನಾವು ದೇವ್ರ ವಾಕ್ಯವನ್ನ ಸಾರೋದಕ್ಕೆ ಯಾರು ನಮ್ಗೆ ತಡಿಬೇಕಾಗಿಲ್ಲ. ದೇವ್ರ ವಾಕ್ಯವನ್ನ ನಾವು ಖಂಡಿತವಾಗ್ಲೂ ಸಾರ್ತೇವೆ, ಪ್ರೀತಿಯನ್ನ ಸಾರ್ತೇವೆ. ಯೇಸು ಸ್ವಾಮಿ ನಮ್ಗೆ ಕಲಿಸಿಕೊಟ್ಟವಂತ ಒಂದು ಒಂದು ಸಂದೇಶವನ್ನ ನಮ್ಮ ಜೀವ ಇರುವವರೆಗೂ, ಕೊನೆಗಳಿಗೆವರೆಗೂ ನಾವು ಸಾರ್ತೇವೆ. ಅದನ್ನ ಯಾರು ತಡಿಲಿಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ಈ ರೀತಿ ಒಂದು ಕಾರಣಗಳನ್ನು, ಸುಳ್ಳು ಆರೋಪಗಳನ್ನ ಹೊರಿಸಿ ಧರ್ಮಗಳನ್ನ ಒಡೆಯುವ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಯಾರೇ ಇರ್ಲಿ, ನಾವು ಹಿಂದುತ್ವ ಅಂತ ಹೇಳ್ಕೊಂಡು ಬರ್ತಿರುವ ಸಹೋದರರಿಗೆ ನಾನು ಹೇಳ ಬಯಸ್ತೇನೆ, ದಯವಿಟ್ಟು ಧರ್ಮವನ್ನ ಹೊಡಿಬೇಡಿ. ಒಳ್ಳೆ ರೀತಿಯಲ್ಲಿ ಪ್ರೀತಿಯಲ್ಲಿ ಬಾಳಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಯಾಕೆಂತ ಹೇಳಿದ್ರೆ, ನಮ್ಮ ಭಾರತ ದೇಶ ಎಲ್ಲಾ ಜನಗಳ ಒಂದು ಶಾಂತಿಯ ದೇಶ. ಕರ್ನಾಟಕ ರಾಜ್ಯದಲ್ಲಿ ನಾವು ನಮ್ಮ ನಾಡಗೀತೆಯನ್ನ ಹೇಳ್ತೇವೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಆದ್ರೆ ಇವತ್ತಿನ ದಿವಸ ಧರ್ಮ ಅಂತ ಹೇಳ್ಕೊಂಡು ಶಾಂತಿಯನ್ನ ಕದಲಿಕ್ಕಾದ್ರೆ, ಅವರ ಹಿಂದೂ ಧರ್ಮದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ, ನಮ್ಮ ಕ್ರೈಸ್ತ ಮಕ್ಕಳು ಅಲ್ಲಿದ್ದಾರೆ, ಮುಸಲ್ಮಾನ ಮಕ್ಕಳು ಅಲ್ಲಿದ್ದಾರೆ.
ಯಾವಾಗ ಶಿಕ್ಷಣ ಸಂಸ್ಥೆಗಳು ಅವರಿಗೆ ಪ್ರೆಷರ್ ಹಾಕಿ ನೀವು ನಮ್ಮ ಸಂಸ್ಥೆಗೆ ಬಂದಿದ್ದೀರಾ ನಮ್ಮ ಒಂದು ಧರ್ಮವನ್ನ ಪಾಲನೆ ಮಾಡಬೇಕು ಅಂತ ಯಾವ ಸಂಸ್ಥೆಗೆ ಮಾಡ್ತಾ ಇಲ್ಲ. ಅದೇ ರೀತಿ ಕ್ರೈಸ್ತ ಧರ್ಮ ಕೂಡ ನಾನು ಹೇಳ್ತೀನಿ, ನಾವು ತಂದಿರುವಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಮಕ್ಕಳಿಗೆ ಡಿಸಿಪ್ಲಿನ್. ಇವತ್ತು ಎಲ್ಲರೂ ಕ್ರೈಸ್ತ ಮಿಷನರೀಸ್ಗಳು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಯಾಕೆ ಅಂತ ಹೋಗ್ತಾರೆ, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಡಿಸಿಪ್ಲಿನ್ ಇದೆ ಅಂತ ಹೇಳಿ ಹೋಗ್ತಾರೆ. ನಾವು ಪೋಷಕರು ಕೂಡ ಏನ್ ಹೇಳ್ತಿರ್ತೀವಿ, ಮಕ್ಕಳು ನಮ್ಮ ಮಕ್ಕಳು ಸಿಸ್ಟರ್ಸ್ ಅವ್ರ ಅಂಡರ್ ಫಾದರ್ಸ್ ಅವ್ರ ಅಂಡರ್. ಶಿಕ್ಷಣದ ಬಗ್ಗೆ ನಮ್ಮ ಇದಿಲ್ಲ ಮೇಡಮ್ ಹೇಳೋದು, ಧರ್ಮಾತೀತವಾಗಿರ್ಬೇಕು ಅಂತ ಎಲ್ಲಾ ಧರ್ಮಗಳನ್ನು ಪ್ರೀತಿಸುವಂತ ಕೆಲಸ. ಖಂಡಿತವಾಗ್ಲು ಶಿಕ್ಷಣ ಗುಣಮಟ್ಟ ಇಲ್ಲ ಅಂತ ನಾವು ಹೇಳ ನಾವು ಪತ್ರಿಕಾಗಳು ಕೇಳ್ತಾ ಇರೋದು ವಿಜಯವಾಡ ಅವರು, ಶಿಕ್ಷಣದಲ್ಲಿ ಗುಣಮಟ್ಟ ಇಲ್ಲ ಅಂತಲ್ಲ, ಎಲ್ಲ ಧರ್ಮಗಳನ್ನು ಪ್ರೀತಿಸುವಂತದಾಗಲ್ಲ, ಕೇವಲ ಯಹೂದಿಯ ಆದಂತ ನೀವೇನು ಹೇಳಿದ್ರೆ ಸುವಾರ್ತೆ ಸುವಾರ್ತೆ ತಲುಪಿಸಿ ಅಂತ ಹೇಳಿದ್ರೆ ಅದನ್ನೇ ಮಾತ್ರ ಹೇಳ್ತಿರ್ತಾರೆ. ಮಕ್ಳು ಇವರು ಅದು ಬಂದವರು ಅವತ್ತೇ ಯಾರೋ ಆರೋಪ ಮಾಡೋದಲ್ಲ, ಗಣಪತಿ ಇಲ್ಲ, ಆ ಹಬ್ಬ ಮಾಡಲ್ಲ, ಈ ಹಬ್ಬ ಮಾಡಲ್ಲ, ಇದು ಮಾಡಲ್ಲ, ಅದು ಮಾಡಲ್ಲ, ಆ ಥರ ಆರೋಪಗಳಿವೆ. ಆರೋಪಗಳ ಬಗ್ಗೆ ನಾನು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನು ಹೇಳ್ತೀನಿ ಅಂದರೆ, ಮಕ್ಕಳನ್ನ ಇವತ್ತಿನ ದಿವಸ ನಾವು ಚಿಕ್ಕ ಮಕ್ಕಳಿಗೆ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಶಾಲೆನಲ್ಲಿ ಅವರು ಅವರ ಸ್ಪೆಂಡ್ ಮಾಡುವ ಟೈಮ್ ಇರ್ಬೋದು, ಮನೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕಲಿಸ್ಕೊಡ್ತೀವಿ. ಅದೇ ರೀತಿ ನಮ್ಮ ಮನೆ ದೇವರು ಅಂತ ಹೇಳ್ತಾರೆ, ಹಿಂದೂ ಸಮುದಾಯದವರು ಹೇಳ್ತಾರೆ ನಮ್ಮ ಮನೆ ದೇವರು ಅಂತ ಹೇಳಿ, ಆ ಮಕ್ಕಳನ್ನ ಮನೆ ದೇವರಿಗೆ ಯಾವ ರೀತಿ ನಾವು ನಮ್ಮ ಒಂದು ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ, ಅದು ಕ್ರೈಸ್ತರೇ ಇರಲಿ ಮುಸಲ್ಮಾನರೇ ಇರಲಿ ಹಿಂದೂಗಳೇ ಇರಲಿ, ಆ ಒಂದು ಚಿಕ್ಕ ಮಗುವಿನ ಮನಸ್ಸಿನಲ್ಲಿ ಆ ಮಗು ಮಾತಾಡ್ಲಿಕ್ಕೆ ಶುರು ಮಾಡಿದಾಗಲೇ ಅವರವರ ಪೋಷಕರು ಹೇಳ್ಕೊಡೋದೇ ಅವರ ಧರ್ಮ, ಆ ಧರ್ಮ ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ, ಇದನ್ನೇ ನಾವು ಹೇಳ್ಕೊಡ್ತಾ ಇದ್ದೀವಿ. ಕ್ರೈಸ್ತ ಸಮುದಾಯದಲ್ಲಿ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಆದ ಒಂದು ಅವರ ಒಂದು ಸಂಸ್ಥೆ, ಅದಕ್ಕೂ ಒಂದು ಮೇಲ್ವಿಚಾರಕರು ಇರ್ತಾರೆ. ಆ ಮೇಲ್ವಿಚಾರಕರು ಯಾವ ರೀತಿಯಲ್ಲಿ ಅವರ ಒಂದು ಇನ್ಸ್ಟಿಟ್ಯೂಷನ್ನ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಮಾಡ್ತಾರೆ, ಅವರು ಒಂದು ಗೈಡೆನ್ಸ್ ಇಟ್ಕೊಂಡೇ ಎಲ್ಲ ಸಂಸ್ಥೆಗಳು ನಡೆಸ್ತಾರೆ.